ಕೋಟೆಕಾರು ಶ್ರೀ ಅಯ್ಯಪ್ಪ ಮಂದಿರದ ಸೇವಾ ಟ್ರಸ್ಟ್ನ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹಲವು ಮಂದಿ ಸಾಧಕರನ್ನು ಗೌರವಿಸಲಾಯಿತು. ಕ್ಷೇತ್ರದ ತಂತ್ರಿಗಳಾದ ಉಚ್ಚಿಲತ್ತಾಯ ಶ್ರೀ ಪದ್ಮನಾಭ ತಂತ್ರಿಯವರು ಆಶೀರ್ವಚನ ಬಿತ್ತರು. ಧರ್ಮ ಅರ್ಥ ಕಾಮ ಮೋಕ್ಷ ಎಂಬುದು ಚತುರ್ವಿಧ ಪುರುಷಾರ್ಥ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಧರ್ಮ ಎಂದರೇನು? ಕರ್ತವ್ಯ. ನಮಗೆ ಜೀವನದಲ್ಲಿ ಬಹಳಷ್ಟು ಕರ್ತವ್ಯ ಇದೆ. ನಮ್ಮಲ್ಲಿಗೆ ನಾವು ಮಾಡುವಂತಹ ಕರ್ತವ್ಯ, ನಮ್ಮ ಕುಟುಂಬದ ಸುತ್ತಮುತ್ತು ನಾವು ಮಾಡುವಂತಹ ಕರ್ತವ್ಯ, ನಮ್ಮ ಕುಟುಂಬವು ಮತ್ತು ಸಮಾಜಕ್ಕೂ ಇರುವಂತಹ ಅನುಸಂಧಾನವನ್ನು ಬೆಳೆಸಿಕೊಳ್ಳುವಲ್ಲಿ ನಮ್ಮ ಕರ್ತವ್ಯ, ಈ ಮಣ್ಣಿನಲ್ಲಿ ಈ ಸಮಾಜದಲ್ಲಿ ಅಥವಾ ಈ ದೇಶದಲ್ಲಿ ಬಾಳುವಾಗ ಈ ದೇಶದೊಂದಿಗೆ ನಾವು ಬೆರೆಯುವಂತಹ ಒಂದು ನಮ್ಮ ಕರ್ತವ್ಯ ಇದು. ನಮ್ಮನ್ನು ಜ್ಞಾಪಿಸುತ್ತದೆ. ಜೀವನದಲ್ಲಿ ಸಂಪಾದನೆ ಮಾಡಬೇಕು ಎಂಬುದು ಇನ್ನೊಂದು ಪುರುಷಾರ್ಥ. ನಮಗೆ ಜೀವನ ಎಂಬುದು ನಾವು ನಮಗೆ ಕೊಟ್ಟಂತಹ ಕಲೆಗಳು. 64 ಕ್ಷೇತ್ರ ಕಲೆಗಳಲ್ಲಿ ಒಂದು ಕಲೆ ನಮ್ಮಲ್ಲಿರುತ್ತದೆ. ಆ ಕಲೆಯನ್ನು ನಾವು ಉಪಾಸನೆ ಮಾಡಿದಾಗ ನಾವು ಸ್ವಾಭಾವಿಕವಾಗಿ ನಾವು ಕೃಷಿ ಮಾಡುವಂತಾಗ್ತೇವೆ, ಅಥವಾ ಅದನ್ನು ಆ ಪ್ರತಿಭೆಯನ್ನು ನಮ್ಮಲ್ಲಿರುವಂತಹ ಪ್ರತಿಭೆಯನ್ನು ನಾವು ಪ್ರತಿಭೆಯಲ್ಲಿ ನಾವು ಕೃಷಿ ಮಾಡಿದಾಗ ಅದು ಸ್ವಾಭಾವಿಕವಾಗಿ ಒಂದು ಅರ್ಥ ವ್ಯವಸ್ಥೆಗೆ ಅನುಸಂಧಾನಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ವೆಂಕಟೇಶ ಗಟ್ಟಿಯವರ ಕವಿತೆಗಳು ಮತ್ತು ಉಚ್ಚಿಲ ಭೋವಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು. ಒಲವೆಂಬ ದೀಪ ಉರಿದಾಗಲೇ ಬದುಕೆಂಬ ಕೋಣೆಗೆ ಬೆಳಕು. ಒಲವೆಂಬ ದೀಪ ಉರಿದಾಗಲೇ ಬದುಕೆಂಬ ಕೋಣೆಗೆ ಬೆಳಕು. ಇನ್ನೊಂದು ಹಸಿರು. ಹಸಿರು ಇಲ್ಲಿ ಮುಖ್ಯವಾಗಿ ಇಲ್ಲಿ ಮಳೆ ಬರಿಸಲು ನೀರಿಂಗಿಸುವುದೇ ನಮ್ಮ ಆದ್ಯತೆ. ಈ ಮೇರೆಗೆ ನಾನೊಂದು 4 ಬರೆದಿದ್ದೇನೆ ಹಸಿರು ಎಂಬ ಶೀರ್ಷಿಕೆಯೊಂದಿಗೆ. ಹಚ್ಚ ಹಸಿರಿದ್ದರೇನೆ ಪ್ರಕೃತಿಗೆ ಬಸಿರು, ಇಲ್ಲದಿದ್ದರೆ ಮನುಷ್ಯನ ಬದುಕಲ್ಲಿ ನಿಂತು ಓದಿತು ಉಸಿರು. ಹಚ್ಚ ಹಸಿರಿದ್ದರೇನೆ ಪ್ರಕೃತಿಗೆ ಬಸಿರು, ಇಲ್ಲದಿದ್ದರೆ ಮನುಷ್ಯನ ಬದುಕಲ್ಲಿ ನಿಂತು ಓದಿತು ಉಸಿರು. ಶ್ರೀ